ಚಲವಣ್ಣ ಚಲವಣ್ಣ ಏನಣ್ಣ ಬ್ಯಾಂಕ್ ಅವರು ಸಾಲ ನೋಟಿಸ್ ಕಳ್ಸವ್ರೆ ತಗ ಒಸಿ ಓದಿ ಹೇಳಣ್ಣ ಈ ತಿಂಗಳೊಳಗೆ ಹಸಿರು ಬಡ್ಡಿ ಕಟ್ತಿದ್ರೆ ಮನೆ ಮನೆ ಎಲ್ಲ ಜಪ್ತಿ ಮಾಡ್ತಾರಂತೆ ಈ ಬರಗಾಲದಾಗ ಹೊಟ್ಟೆ ಇಟ್ಟು ಹಂಚ್ಕೊಳ್ಳದೆ ಕಷ್ಟ ಆಗೈತೆ ಸಾಲ ಹೆಂಗ್ ತೀರಿಸ್ಲಿ ನಿಮ್ದು ಒಬ್ಬಂದಿ ಅಲ್ಲ ಇದು ಊರ್ ಕತೆ ನಿಮ್ಗೆ ಹಾಕುಂತದೆ ನೋಡಿ ನೋಟಿಸ್ಗಳನ್ನ ನೀವು ಅಷ್ಟೇ ಸಾಲ ಚಿತ್ತ ಮಾಡದೆ ಇದ್ರೆ ನಿಮ್ಮನೇನು ಜಪ್ತಿ ಆಗ್ತಾವ ಅಷ್ಟೇ ಏನ್ರಲ್ಲ ಎಲ್ಲಾ ಗ್ರಹಗಳು ಒಟ್ಟಿಗೆ ಒಕ್ಕರಿಸ್ಕೊಂಡ್ಬಿಟ್ಟಿದ್ದೀರಾ ದಣಿ ಊರಿಗೆ ಬರಗಾಲ ಬಂದ್ ಕುಂತಿರೋದು ನಿಮಗ್ ಗೊತ್ತಿಲ್ದಿರೋ ವಿಚಾರನ ನೀವ್ ಈಗ ನಮ್ ಕೈ ಹಿಡಿದೇ ಇದ್ರೆ ಬ್ಯಾಂಕ್ನವರು ನಮ್ ಹೊಲ ಮನೆಗಳನ್ನ ಹರಾಜ್ ಹಾಕ್ಬಿಡ್ತಾರೆ ಸ್ವಾಮಿ ಉಣ್ಣಾಕೆ ಉಡಾಕೆ ಅಕ್ಕನ ಆಸರೆ ಕೋಣ ಕಟ್ಟೋದಕ್ಕೆ ಭಾವನ ಆಸರೆ ಅಂದಂಗೆ ಅವತ್ತು ಆ ಜಾನವನ್ನು ಮಾತು ಕಟ್ಕೊಂಡು ಎಲ್ಲ ತೊಡೆ ಕಟ್ಕೊಂಡು ಹೋದ್ರಿ ಮಕ್ಕಳ ಇವತ್ತು ತಲೆ ತಗ್ಗಿಸ್ಕೊಂಡು ನಿಂತಿದ್ದೀರಾ ಇನ್ನ ಏನ್ರ ನಿಂತಿದ್ದೀರಾ ಹೋಗ್ರ ಆ ಜಾನವನ್ ತಾವ ಕೇಳಿ ಊರಿಗೆ ಒಂದು ಇರಿಗೇಷನ್ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ ಅದೇನು ವಸಿ ಬುಡಿಸಿ ಬುದ್ಧಿ ಅಂದ್ರೆ ಇಷ್ಟು ವರ್ಷ ನೀವು ಬರಗಾಲದಿಂದ ನೀರಿಗೋಸ್ಕರ ಪಡ್ತಿದ್ದ ಕಷ್ಟಕ್ಕೆ ಇದೊಂದು ಶಾಶ್ವತ ಪರಿಹಾರ ಯಗಚಿ ಡ್ಯಾಮ್ನಿಂದ ಕಾಲುವೆ ಮೂಲಕ ನೀರು ತಂದು ವರ್ಷ ಪೂರ್ತಿ ನಿಮ್ಮ ಹೊಲಗಳಿಗೆ ನೀರು ಹಾಯಿಸೋ ಯೋಜನೆ ಇದೆ ನನಗೂ ಆ ದೇವರಿಗೆ ನಿನ್ನ ಪ್ರಾರ್ಥನೆ ತಲುಪಿಬಿಡ್ತಪ್ಪ ತಲುಪಿಬಿಡ್ತು
ಇನ್ ಮ್ಯಾಗೆ ವರ್ಷಕ್ಕೆ ಎರಡು ಬೆಳೆ ಬೆಳೆದು ನಮ್ ಸಾಲನೆಲ್ಲ ತೀರ್ಸ್ಕೋಬಹುದಲ್ವಾ? ಹೌದು ನಂಜುಂಡಿ. ಏನ್ ಸಮಸ್ಯೆ ನಿಮ್ದು? ಯಾಕೆ ದಾನ್ಲೆ ಮಾಡ್ತಿದ್ರ ಸ್ವಾಮಿ? ಬೆಟ್ಟದಾಚೆಗಿರೋ ದುರ್ಗಾಪುರದವ್ರು ನಾವು. ಈ ಕಾಲುವೆ ಮೊದಲು ನಮ್ಮ ಊರಿಗೆ ಮಂಜೂರಾಗಿತ್ತು, ಅದನ್ನು ವಜಾ ಮಾಡಿ ಈ ಊರಿಗೆ ಕೊಟ್ಟಿದ್ರಲ್ಲ, ಯಾಕೆ ಅಂತ ನೋಡಿ. ರೀ ಸರ್ವೆ ಪ್ರಕಾರ ನಿಮ್ಮ ಊರಿನ ಉತ್ತರ ದಿಕ್ಕಿಗೆ ಈಗಾಗಲೇ ಒಂದು ಕಾಲುವೆ ಇದೆ, ಸಾಕಷ್ಟು ಜನ ತೋಟ ಗದ್ದೆ ಮಾಡ್ಕೊಂಡು ಅನುಕೂಲವಾಗಿ ಇದ್ದೀರ. ಈಗ ಇದು ಬೇಕಂದ್ರೆ ಹೇಗೆ? ಅದಲ್ದೆ ಈ ಊರಿಗೆ ಬರ ಬಂದು ಜನ ತುಂಬಾ ಕಷ್ಟದಲ್ಲಿದ್ದಾರೆ, ಆದ್ರಿಂದಲೇ ಈ ಕಾಲುವೆಯನ್ನ ಈ ಊರಿಗೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ನೋಡಿ, ಅದೆಲ್ಲ ಪುರಾಣ ನಮ್ಗೆ ಬೇಕಾಗಿಲ್ಲ. ಲಕ್ಷ ಖರ್ಚಾಗ್ಲಿ, ಕೋರ್ಟ್ಗೆ ಹೋಗೋದಾಗ್ಲಿ, ಈ ಕಾಲುವೆ ನಮ್ಮ ಊರಿಗೆ ಆಗ್ಬೇಕು. ನೋಡಿ, ನಾವು ರೈತರೆ, ನೀವು ರೈತರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮೂರು ಜನ ಬರಗಾಲದಿಂದ ಸಾಲ ಮಾಡ್ಕೊಂಡು ಕಷ್ಟಲ್ಲ ಅವ್ರೆ. ಅದಕ್ಕೆ ನಾವು ಬಂದು ತೀರ್ಸವ ಸಾಲನ? ಕಡೆ ಪಕ್ಷ ಈ ಮಕ್ಳ ಮುಖನಾತ್ರ ನೋಡಿ ಕಾಲುವೆ ಬಿಟ್ಕೊಟ್ರೆ ಮುಂದೆ ನಿಮ್ಮ ಹೆಸರು ಅನ್ನ ತಿಂತೇವೆ. ನಮ್ಮೂರಾಗೂ ಐಕಳವ್ರೆ, ಕಾಲುವೆಗೋಸ್ಕರ ರಕ್ತ ರಕ್ತ ಸುರ್ಸಕ್ಕೂ ತಯಾರಾಗವ್ರೆ. ನೋಡಿ, ಈ ರೀತಿ ನೀವು ಜಗಳಾಡ್ಕೊಂಡ್ರೆ ನಿಮ್ಗೆ ಯಾರಿಗೂ ಕಾಲುವೆ ಸಿಗದೆ ಹೋಗ್ಬೋದು. ಸಮಾಧಾನದಿಂದ ನೀವೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬನ್ನಿ. ಇವ್ರು ಬಂದು ಅಡ್ರಗಾಲ ಹಾಕೊಂಡು ಕುತ್ಕೊಂಡ್ಬಿಟ್ರು. ಒಂದು ಶರತ್ ಪಂದ್ಯ, ಅದ್ರಾಗ ಯಾರು ಗೆಲ್ತಾರೋ ಆ ಊರಿಗೆ ಕಾಲುವೆ. ಏನದು? ಕೋಣದ ಓಡದು ಪಂದ್ಯ. ಕೋಣದೋಟನ? ಅವೆಲ್ಲ ಆಗಕ್ಕಿಲ್ಲ. ಏಯ್, ಯಾವನಾದ್ರೂ ಒಬ್ಬ ಮಾತಾಡಿ. ನೋಡಿ, ಕೋಣದೋಟದ ಪಂದ್ಯ ನಮ್ಮೂರ್ನೋರ್ಗ ಅಭ್ಯಾಸ ಐತೆ, ನಮ್ಮೂರ್ನೋರ್ಗಿಲ್ಲ. ಬೇರೆ ಏನಾದ್ರೂ ಒಪ್ಕೊಂಡ್ರೆ ಕೋಣದ ಓಟದ ಪಂದ್ಯಕ್ಕೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಕೋರ್ಟ್ಗೆ ಹೋಗೋಣ. ಏನು ಒಪ್ಗೇನೋ ಇಲ್ವೋ? ಸರಿ, ಹಾಗಾದ್ರೆ ನಿಮ್ಮೂರವರಿಗೂ ನಮ್ಮೂರವರಿಗೂ ಪಂದ್ಯ ಏರ್ಪಡ್ಲಿ, ಅದ್ರಾಗ ಯಾರು ಗೆಲ್ತಾರೋ ಆ ಊರಿಗೆ ಕಾಲುವೆ. ಬರೋ ವೈಶಾಖಕ್ಕೆ ನಮ್ಮೂರ್ನಾಗೆ ಪಂದ್ಯ. ಸಾಹೇಬ್ರೆ, ಇದಕ್ಕೆ ನೀವೇ ಸಾಕ್ಷಿ. ನಡೀರ ನಂಜುಂಡಿ ಕಡೆ ಹೆಂಗ್ ವಾಲದ್ರು ನೋಡಿದ್ರ, ಹಿಂಗೆ ಬಿಟ್ಬಿಟ್ರೆ ಅವನ್ನ ದೇವ್ರ ಮಾಡ್ಕೊಂಡ್ಬಿಟ್ಟು ನಮ್ಮನ್ನೆಲ್ಲ ದೇವ್ರ ಮಾಡಿ ತಗೊಂಡು ಹುಣಸೆ ಮರಕ್ಕೆ ನೇತಾಕಕ್ಕಿಂತ ಮುಂಚೆನೆಯ ಏನಾದ್ರೂ ಒಂದ್ ಹೊಸ ಪ್ಲಾನ್ ಮಾಡ್ಬೇಕಲ್ಲ. ಮತ್ತೆ ಯಾಕಮ್ಮ ನಂಗೆ ಯಾಕೋ ಊಟ ಸೇರ್ತಿಲ್ಲ ತಾತ? ಹಾಗಿದ್ರೆ ಆಚೆ ಹೋಗಿ ಕೈ ತೊಳ್ಕೊ. ನನ್ ಕೆಲ್ಸ ಮುಗೀತು, ಬರ್ತೀನಿ. ನಿಂತ್ಕೊಳ ರಂಗಿ. ಯಜಮಾನ್ರಿ. ಅವನಿಗೂ ಊಟಕ್ಕೆ ಬಡಿಸು. ಏ ರಂಗಿ, ಬರಗಾಲ ಬಂದು ಊರ್ನಾಗೆ ಜನ ಅಗಳಗಡೆಗೂ ಸಾಯ್ತವ್ರೆ, ಇನ್ನೇನ್ ಮಾಡ್ತೀಯ? ಅವನಿಗೆ ಇದನ್ನೇ ಬಡಿಸು. ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ, ಎಂ ಜನವು ಒಲೆಯಲ್ಲ, ಜ್ಞಾನವೆಂಬಂಜನವಿರಲು ಸರ್ವಜ್ಞ. ಅರ್ಥ ಆಗಿಲ್ವಾ?
ಅನ್ನ ದೇವರ ಸಮಾನ. ನಮ್ ಜ್ಞಾನ ಶುದ್ಧವಾಗಿದ್ರೆ ಈ ಎಂಜಲು ಜಾತಿ ಮತ ಯಾವುದು ಲೆಕ್ಕಕ್ಕಿಲ್ಲ ಅಂದೆ. ಹಾಲೆಂದರೆ ಕಡುಬೆಂಜಲು, ಹೂವೆಂದರೆ ಹುಳದೆಂಜಲು, ನೀನು ಕಪ್ಪೆ ಎಂಜಲು, ಕೊಲೆ ಏನು ಕೋಲೆ.